न्यूज वर्णा न्यूज नानु वनिता मोहन कुमार हेडलाइंस ಮಹಿಳೆಯರ ಸ್ಥಿತಿಗತಿ ಕುರಿತು ಜಿಲ್ಲಾ ಮಟ್ಟದ ಸಂವಾದ ಮಹಿಳಾ ಏಕೀಕರಣಕ್ಕೆ ಕರೆ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಅಪ್ಪ ಅಂದ್ರೆ ಅಮೃತ ಬಿಂದು ಮಕ್ಕಳ ಬದುಕಿನ ಕೀಲಿಕೈ ಅಪ್ಪಂದಿರ ದಿನದ ಅಂಗವಾಗಿ ಸ್ವರ್ಣ ಟಿವಿ ವಿಶೇಷ ವರದಿ ದೇವಸ್ಥಾನ ಅಪವಿತ್ರಗೊಳಿಸಿದ ಘಟನೆ ಜಾತಿ ನಿಂದನೆ ಮಾಡಿ ಬೆತ್ತಲೆಗೊಳಿಸಿದ ಪ್ರಕರಣ ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ಮರುಜೀವ ಶ್ರೀರಂಗಪಟ್ಟಣದಲ್ಲಿ ಡಿವೈಎಸ್ಪಿ ಗ್ರಾಮ ವಾಸ್ತವ್ಯ ಜನರ ನೋವಿಗೆ ಸ್ಪಂದನೆ ಪಾಂಡವಪುರ ತಾಲೂಕು ಪಂಚಾಯಿತಿ ಸಭೆ ಫ್ರೆಂಚ್ ರಾಕ್ಸ್ ಶಾಲೆಯ ಮುಖ್ಯ ಶಿಕ್ಷಕನ ಕರ್ಮಕಾಂಡ ಸ್ವರ್ಣ ಟಿವಿ ಇಂಪ್ಯಾಕ್ಟ್ ಕರ್ನಾಟಕ ರಾಜ್ಯ ಮಹಿಳಾ ತರಬೇತುದಾರರ ಸಂಚಲನ ಸಮನ್ವಯ ಸಮಿತಿಯ ದಶಮಾನೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವಿ ಹೆಲ್ಪ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ಅನನ್ಯ ಹಾರ್ಟ್ ಸಂಸ್ಥೆಯ ಆಶ್ರಯದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ಕುರಿತು ಜಿಲ್ಲಾ ಮಟ್ಟದ ಸಂವಾದ ಕಾರ್ಯಕ್ರಮ ನಗರದ ಗಾಂಧಿ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೀರಾ ಶಿಲಿಂಗಯ್ಯನವರು ಮಹಿಳೆಯರು ಆರ್ಥಿಕ ಮತ್ತು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಲು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಹಲವು ಮಹಿಳಾ ಸಾಧಕಿಯರನ್ನು ನೆನಪಿಸಿದರು ಆರ್ಥಿಕವಾದ ಹಿಡಿತವನ್ನ ಅವರು ಸಮಾಜದಲ್ಲಿ ಹೊಂದತಾ ಬಂದ ಹಾಗೂ ಅದೇ ಆರ್ಥಿಕವಾದ ಒಂದು ಹಿಡಿತ ಮಹಿಳೆಗೆ ಕಡಿಮೆ ಆಗ್ತಾ ಹೋಗಿದೆ ಸಮಾಜದಲ್ಲಿ ಹೀಗಾಗಿ ಕೊನೆ ಕೊನೆಗೆ ಮಹಿಳೆ ಶಿಕ್ಷಣದಲ್ಲೂ ತುಂಬಾ ಹಿಂದೆ ಉಳಿದಿದ್ದಳು ಅವರಿಗೆ ಶಿಕ್ಷಣ ಇಲ್ಲದೇ ಮನೆ ಕೆಲಸ ಮಾಡಬಹುದು ಮಕ್ಕಳು ನೋಡಿಕೊಳ್ಳಬಹುದು ಅನ್ನೋ ಭಾವನೆ ಬಂದಿದೆ ಆದರೆ ಪುರುಷನಿಗೆ ಅವನ ವ್ಯವಹಾರಕ್ಕೆ ಅವನು ಒಂದು ಶಿಕ್ಷಣ ಬೇಕು ಅವನಿಗೆ ವಿದ್ಯೆ ಬೇಕು ಅಂತ ಹೇಳಿ ಅವನನ್ನ ಜಾಸ್ತಿ ಒಂದು ಶಿಕ್ಷಣದಂತ ವಾಲ್ತಾ ಬಂತು ಪುರುಷ ಸಮಾಜ ಸೊ ಈ ರೀತಿ ಆದಾಗ ಅವ್ರಿಗೆ ಸಾಕಷ್ಟು ಶೋಷಣೆಗೆ ಒಳಗಾಗ್ತಾ ಬಂತು ಇದು ನಮಗೆ ನಿಧಾನವಾಗಿ ಮಹಿಳೆಯರಿಗೂ ಅರಿವಾಗ್ತಾ ಬಂತು ಮುಂದೆ ಮುಂದೆ ನಾವು ನೋಡ್ತೀವಿ ಎಷ್ಟೊಂದು ಮಹಿಳೆಯರಲ್ಲಿ ಒಂದು ಶೈಕ್ಷಣಿಕವಾದ ಕ್ರಾಂತಿ ಉಂಟಾಯಿತು ಮಹಿಳೆ ತನ್ನ ಸ್ಥಾನಮಾನವನ್ನು ಸಮಾನವಾಗಿ ಮಾಡ್ಕೋಬೇಕು ಅಂತ ಹೇಳಿ ಎಷ್ಟು ಒಂದು ಹೋರಾಟವನ್ನು ಕೊಡ್ತಾ ಬಂದರು ಅಕ್ಕ ಮಹಾದೇವಿ 12ನೇ ಶತಮಾನದಲ್ಲಿ ಅವಳು ವಿದ್ಯಾವಂತೆಯಾಗಿ ತನ್ನ ಹಕ್ಕನ್ನು ಸ್ಥಾಪಿಸ್ತಾ ಬಂದರು ಅಂದರೆ ನಾನು ಯಾರನ್ನ ಅವಳು ಕಾರ್ಯಕ್ರಮದಲ್ಲಿ ರಾಣಿ ಚಂದ್ರಶೇಖರ್ ಡಾಕ್ಟರ್ ಸುವರ್ಣ ವಿನಯ್ ಕುಮಾರ್ ಸುವರ್ಣ ನೀಲಾ ಪಟೇಲ್ ಆಶಲತಾ ಸುವರ್ಣ ಅನುಪಮ ಹಾಜರಿದ್ದರು ಮೇಲ್ನೋಟಕ್ಕೆ ಮುಸುಕು ಹೊದ್ದ ರೂಪ ಆಂತರ್ಯದಲ್ಲಿ ಹೂವಿನಷ್ಟು ಸುಕೋಮಲ ದ್ವೀಪ ಆದರೂ ಅಮ್ಮನ ನಂತರದ ಸ್ಥಾನ ಅಪ್ಪನದ್ದು ಅಮ್ಮನದ್ದು ಜೈವಿಕತೆಯ ಸಂಬಂಧವಾದರೆ ಅಪ್ಪನದ್ದು ಭಾವುಕತೆಯ ಬೆಸುಗೆ ಚಿಪ್ಪಿನೊಳಗಿನ ಮುತ್ತು ಅಪ್ಪನ ಪ್ರೀತಿ ಆ ಪ್ರೀತಿಯೇ ಮಕ್ಕಳ ಜೀವಾಳ ಹೌದು ಅಪ್ಪಂದಿರ ದಿನ ಇತ್ತೀಚೆಗಷ್ಟೇ ಚಾಲ್ತಿಗೆ ಬಂದರೂ ಅಪ್ಪನ ಮೇಲಿನ ಆಪ್ತತೆ ಮಾತ್ರ ಅವನ ಹೆಗಲ ಗೂಸಿನಷ್ಟೇ ಹಳೆಯದು ನಾಳೆ ಅಪ್ಪಂದಿರ ದಿನ ಅಪ್ಪನ ಕುರಿತು ಸ್ವರ್ಣ ಟಿವಿಯೊಂದಿಗೆ ಮಕ್ಕಳು ತಮ್ಮ ಭಾವನೆ ವ್ಯಕ್ತಪಡಿಸಿದ್ದು ಹೀಗೆ ಹ್ಯಾಪಿ ಫಾದರ್ಸ್ ಡೇ ಅಂತೀನಿ ಅಮ್ಮ ಅಂದ್ರೆ ಫುಲ್ ತುಂಬಾ ಇಷ್ಟ ಅಪ್ಪಂಕಿಂತ ಅದಕ್ಕೆ ಅಮ್ಮ ಅಪ್ಪ ಹ್ಯಾಪಿ ಡೇ ಒಡ್ನದಿ ಬೈಲೆ ಒಡ್ನದ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕತ್ತ್ಯಾ ಎಷ್ಟು ಚೆನ್ನಾಗಿ ನೋಡ್ಕತ್ತ್ಯಾ ಎಷ್ಟು ಚೆನ್ನಾಗಿ ನೋಡ್ಕತ್ತ್ಯಾ ಏನಾಗಬೇಕು ಅಂತೇಳಿ ತುಂಬಾ ಅವರು ನಮ್ಮ ಅಂದ್ರೆ ಸೆಕೆಂಡ್ ದೇವರು ಅಂತ ಹೇಳ್ಬೋದು ಯಾಕೆಂದ್ರೆ ಅವ್ರು ನಮ್ಮ ತುಂಬ ಇದಿಟ್ಟಿದ್ದಾರೆ ಮದರು ತುಂಬ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ಸೊ ನನಗೆ ಏನೇ ಆದರೂ ನಂಗೆ ಏನು ಮಾಡಲ್ಲ ಅಂದರೆ ಅಮ್ಮನೂ ಇಷ್ಟ ಆದರೆ ತುಂಬ ಅಪ್ಪ ಅಂದರೆ ಇಷ್ಟ ಹ್ಯಾಪಿ ಫಾದರ್ಸ್ ಡೇ ಪಪ್ಪ ನನಗೆ ನಮ್ಮ ಪಪ್ಪನ ಕಡೆ ತುಂಬ ಇಷ್ಟ ಯಾಕೆಂದ್ರೆ ನಾನು ಏನು ಕೇಳೋದು ತಗೊಳ್ತಾರೆ ಅವರು ಅದಕ್ಕೆ ನಮ್ಮ ಮಮ್ಮಿಗಿಂತ ಜಾಸ್ತಿ ಪಪ್ಪನೇ ಇಷ್ಟ ಜಾಸ್ತಿ ತಿಂಡಿ ತಗೊಳ್ತಾರೆ ಅದಕ್ಕೆ ಅಮ್ಮನೂ ಇಷ್ಟನೇ ಇಲ್ಲ ಅಮ್ಮನ ಜಾಸ್ತಿ ಇಷ್ಟನೇ ಅಪ್ಪನ ಜೊತೆ ಮರ್ಯಾಕ ಇದ್ದರೆ ಯಾವುದಾದ್ರು ಮೊಮೆಂಟ್ ಇದ್ರೆ ಯಾವುದು ಎಷ್ಟೊಂದಿದೆ ಏನಂದ್ರೆ ನಮ್ಮ ಅಮ್ಮ ಎಷ್ಟೇ ಬೈದ್ರು ನಮ್ ಡ್ಯಾಡಿ ಏನು ಬೈಯಲ್ಲ ಅದಕ್ಕೆ ನಂಗೆ ನಮ್ ಡ್ಯಾಡಿ ಇಲ್ಲ ಆದ್ರೆ ನಮ್ಮ ಅಣ್ಣನ್ಕಿಂತ ನನ್ನೇ ಜಾಸ್ತಿ ಇಷ್ಟಪಡ್ತಾರೆ ನಮ್ ಡ್ಯಾಡಿ ದೇವಸ್ಥಾನ ಅಪವಿತ್ರಗೊಳಿಸಿದ ಎಂಬ ಕಾರಣಕ್ಕೆ ಜಾತಿ ನಿಂದನೆ ಮಾಡಿ ಬೆತ್ತಲೆಗೊಳಿಸಿದ ಪ್ರಕರಣವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಗರದಲ್ಲಿ ಪ್ರತಿಭಟನೆ ನಡೆಸಿತು ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆಯ ಮೂಲಕ ಬಂದ ಪ್ರತಿಭಟನಾಕಾರರು ಶ್ರಾನಾಡ್ರ ಗ್ರಾಮದ ಪ್ರತಾಪನ ಮೇಲೆ ಹಲ್ಲೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲ ತನಕ ಹೋರಾಟ ಕುಂಬ್ಳು ಬೇಡ ಕಲಿತ ಇವ
ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎಂಬಿ ಶ್ರೀನಿವಾಸ್ ಪ್ರತಾಪ್ ಮಾನಸಿಕ ರೋಗಿಯಾಗಲು ಸಾಧ್ಯವಿಲ್ಲ ಅವರ ಮಾನಸಿಕ ಒತ್ತಡಕ್ಕೆ ಕೃತ್ಯವೆಸಗಿದ ಪೂಜಾರಿ ಶಿವಪ್ಪ ಮತ್ತು ಇತರರು ಕಾರಣ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನೊಂದ ಪ್ರತಾಪನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ತಂಡವನ್ನ ಕರೆದು ಆತನನ್ನ ಬೆತ್ತಲೆಗೊಳಿಸಿ ಕಂಬಕ್ಕೆ ಕಟ್ಟಾಕಿ ಕೈಗಳಿಂದ ದೊಂಡಗಳಿಂದ ಒಡೆದು ಮಾನಸಿಕ ಹಿಂಸೆಯನ್ನ ನೀಡಿ ಆತನನ್ನ ದನ ಎಮ್ಮೆಗಳ ರೀತಿಯಲ್ಲಿ ಕೈಗಳನ್ನು ಕಟ್ಟಾಕಿ ರಸ್ತೆಯಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮಾಡಿ ಆತನಿಗೆ ಆಘಾತವನ್ನು ಉಂಟು ಮಾಡಿ ಇವತ್ತು ಮಾನಸಿಕ ರೋಗಿಯಾಗಕ್ಕೆ ಪೂಜಾರಿ ಶಿವಪ್ಪ ಮತ್ತು ಆ ಗ್ರಾಮದ ಮುಖಂಡರು ಕಾರಣರಾಗಿದ್ದಾರೆ ಇವತ್ತು ಆತನು ಬೆತ್ತಲೆಗೊಳಿಸಿದ ನಂತರ ಗ್ರಾಮದವರು ಇದಕ್ಕೆ ಬೇರೆ ಬೇರೆ ರೂಪವನ್ನು ಕೊಟ್ಟು ಅವನು ಮೊದಲೇ ಅರೆ ಹುಚ್ಚ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇವನು ಜೈನ ಮುನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದ ನಾವು ಆ ಮೊದಲೇ ಬೆತ್ತಲೆ ಆಗಿದ್ದ ಅಂತೇಳಿ ಸುಳ್ಳುಗೂ ಇವತ್ತು ಸುದ್ದಿಗಳನ್ನು ಹಬ್ಬಿಸಿ ಈ ಪ್ರಕರಣವನ್ನು ಮುಚ್ಚಾಕಕ್ಕೆ ಪ್ರಯತ್ನ ನಡೀತಾ ಇದೆ ಅಂದರೆ ಹಿಂದೂ ಮೂಲಭೂತವಾದಿಗಳು ಹೇಳ್ತಾರೆ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಒಂದೇ ರೀತಿ ಇರಬೇಕು ಅಂತೇಳಿ ಇವತ್ತು ಹಿಂದೂ ಮೂಲಭೂತವಾದಿಗಳು ರಾಜ್ಯವ್ಯಾಪ್ತಿ ರಾಷ್ಟ್ರವ್ಯಾಪ್ತಿ ಪ್ರಚಾರ ಮಾಡ್ತಾರೆ ಇವತ್ತು ಮೋದಿ ಅಂತ ಪ್ರಧಾನಮಂತ್ರಿ ಹಿಂದೂ ನಾವೆಲ್ಲ ಒಂದಾಗಬೇಕು ಅನ್ನೋ ಪದವನ್ನು ಇವತ್ತು ಬಳಸ್ತಾರೆ ಭಾಷಣದಲ್ಲಿ ಆದರೆ ಇವತ್ತು ದಲಿತ ಪರಿಶಿಷ್ಟ ಜಾತಿಗೆ ಸೇರಿದ ಪ್ರತಾಪನನ್ನು ಬೆತ್ತಲೆಗೊಳಿಸಿರುವಂಥ ಈ ಸಂದರ್ಭದಲ್ಲಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನನ್ನು ಹೇಳ್ತಾರೆ ಹಿಂದೂ ಮೂಲಭೂತವಾದಿಗಳು ಅಂತೇಳಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಈ ವ್ಯವಸ್ಥೆಯೊಳಗೆ ಇನ್ನೂ ಗುಲಾಮಗಿರಿ ಪದ್ಧತಿ ಇರಬೇಕು ಸಾರ್ವಜನಿಕ ಪ್ರದೇಶಕ್ಕೆ ಪರಿಶಿಷ್ಟ ಜಾತಿಯನ್ನು ಬರಬಾರದು ಹೋಟೆಲ್ ಪ್ರವೇಶ ಆಗಬಾರದು ದೇವಸ್ಥಾನ ಪ್ರವೇಶ ಆಗಬಾರದು ಅಂತ ಹೇಳಿ ಈ ರೀತಿ ನಿಷೇಧಾಜ್ಞೆ ಮಾಡುವಂಥ ಕೃತ್ಯದಲ್ಲ ಇಡೀ ಮನುಕುಲವೇ ತಲೆತಗ್ಗಿಸುವಂಥ ವಿಚಾರ ಪ್ರತಿಭಟನೆಯಲ್ಲಿ ಕೃಷ್ಣ ಸಂತೋಷ್ ಕುಮಾರ್ ಸ್ವಾಮಿ ಹೊಸೂರು ಚುಂಚಯ್ಯ ಜವರಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಸಚಿವರು ಗ್ರಾಮ ವಾಸ್ತವ್ಯ ಮಾಡಿರುವುದನ್ನು ನೋಡಿದ್ದೀರಿ ಕೇಳಿದ್ದೀರಿ ಪೊಲೀಸ್ ಅಧಿಕಾರಿಗಳು ಗ್ರಾಮ ವಾಸ್ತವ್ಯ ಮಾಡಿರುವುದನ್ನು ಕೇಳಿದ್ದೀರಾ ಆದರೆ ಶ್ರೀರಂಗಪಟ್ಟಣ ತಾಲೂಕು ಬಾಬುರಾಯನಕೊಪ್ಪಲು ಗ್ರಾಮದಲ್ಲಿ ಡಿವೈಎಸ್ಪಿ ಯೋಗೇಂದ್ರನಾಥ್ ಶುಕ್ರವಾರ ಗ್ರಾಮ ವಾಸ್ತವ್ಯ ಮಾಡಿ ಗಮನ ಸೆಳೆದಿದ್ದಾರೆ ಗ್ರಾಮದ ಮಾರಿಗುಡಿಯಲ್ಲಿ ರಾತ್ರಿ 10ರಿಂದ ಮುಂಜಾನೆ 5 ಗಂಟೆಯವರೆಗೆ ವಾಸ್ತವ್ಯ ಹೂಡಿದ್ದರು ಇದಕ್ಕೂ ಮುಂಚೆ ಮಾತನಾಡಿದ ಇವರು ಜನರು ಪೊಲೀಸರ ಜೊತೆ ಸ್ನೇಹಭಾವದಿಂದ ಇರಬೇಕು ಕಾನೂನು ಉಲ್ಲಂಘಿಸಿದವರ ಬಗ್ಗೆ ಮಾಹಿತಿ ನೀಡಬೇಕು ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ವಿನಯ್ ಪಿಎಸ್ಐ ಮುದ್ದು ಮಹದೇವು ಶಿವನಂಜು ಇತರರು ಇದ್ದರು ಪಾಂಡವಪುರ ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆಯು ಇತ್ತೀಚೆಗೆ ಅಧ್ಯಕ್ಷೆ ಸುಮಲತಾರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಅಧಿಕಾರಿಯೋರ್ವ ಗಹನವಾದ ಚರ್ಚೆಯ ನಡುವೆಯೂ ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮುಳುಗಿದ್ದು ಕಂಡುಬಂದಿತು ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಆರಂಭವಾದ ಸಭೆಯಲ್ಲಿ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಫ್ರೆಂಚ್ ರಾಕ್ ಸರ್ಕಾರಿ ಶಾಲೆಯ ಹಗರಣ ಜನರಲ್ ಆಸ್ಪತ್ರೆಯ ಸಮಸ್ಯೆಗಳು ಪೆಟ್ಟಿ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಇನ್ನೂ ಹಲವು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯಿತು ಈ ಚರ್ಚೆಯ ನಡುವೆಯೂ ಯಾವುದನ್ನು ಲೆಕ್ಕಿಸದ ನೀರು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ ಸಂಪತ್ ಕುಮಾರ್ 2 ಗಂಟೆಗೂ ಹೆಚ್ಚು ಕಾಲ ನಿರಂತರವಾಗಿ ಮೊಬೈಲ್ನಲ್ಲಿ ತಲ್ಲೀನರಾಗಿದ್ದರು ಸಭೆಯಲ್ಲಿ ಲಕ್ಷ್ಮಮ್ಮ ಪುಟ್ಟೇಗೌಡ ಮಹೇಶ್ ಹಾಗೂ ಇತರೆ ತಾಲೂಕು ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕಿನಾದ್ಯಂತ ನಿರಂತರವಾಗಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಹರಿಸುವ ಮೂಲಕ ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸುವುದಾಗಿ ಮಳವಳ್ಳಿಯ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ತಿಳಿಸಿದರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದು ವರ್ಷದಿಂದಲೂ ಒಂದರ ಮೇಲೊಂದು ಚುನಾವಣೆಗಳು ಬಂದಿದ್ದರಿಂದ ಜನರ ಸಮಸ್ಯೆಗಳನ್ನು ಕೇಳಲು ಸಾಧ್ಯವಾಗಲಿಲ್ಲ ಮುಂದಿನ 4 ವರ್ಷಗಳಲ್ಲಿ ಚುನಾವಣೆಗಳ ಆರ್ಭಟ ಇರುವುದಿಲ್ಲ ಹಾಗಾಗಿ ಜನರ ಸಮಸ್ಯೆಗಳನ್ನು ಪರಿಹರಿಸಿ ಜನಪರ ಆಡಳಿತ ನೀಡುವುದಾಗಿ ಭರವಸೆ ನೀಡಿದರು ಯಾತ್ರೆ ನಡೆಸಿಲ್ಲ ಅಂತಕ್ಕಂಥದ್ದು ಕೂಡ ವೈಯಕ್ತಿಕವಾಗಿ ನಾನು ಕಡತಗಳನ್ನು ತರಿಸ್ಕೊಂಡು ನೋಡ್ತಾ ಇದ್ದೆ ಅಲ್ಲಿ ರೈತರದ್ದು ಕೂಡ ಸಮಸ್ಯೆ ಇದೆ ಕೆಲವರು ಸೈನ್ ಮಾಡಿರಲ್ಲ ಕೆಲವರು ಅಣ್ಣ ಸೈನ್ ಮಾಡಿರ್ತಾನೆ ಅಥವಾ ತಮ್ಮ ಬಿಟ್ಟಿರ್ತಾನೆ
ತಮ್ಮ ಮಾಡಿರಲ್ಲ ಅವಾಗ ಬಂದ ಅಣ್ಣ ಬಂದು ನನಗೆ ಖಾತೆ ಮಾಡ್ಕೊಡು ಅಂತ ಹೇಳಿ ಜೋರ್ ಮಾಡ್ತಾರೆ ಆ ತಮ್ಮ ಒಪಿನಿಯನ್ ಒಪ್ಪಿಗೆ ಸೂಚಿಸಿರೋದಿಲ್ಲ ಅವರದು ರೈತರದು ಮತ್ತೆ ಸಾರ್ವಜನಿಕರದು ಕೆಲವು ಸಣ್ಣಪುಟ್ಟ ತಪ್ಪುಗಳಿಂದ ಅದ ಅಧಿಕಾರಿಗಳು ಅವರಿಗೆ ಸರಿಯಾದ ರೀತಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇಲ್ಲ ನಾನು ಅದಕ್ಕೆ ಎಲ್ಲರೂ ಸಣ್ಣಪುಟ್ಟ ತಪ್ಪಾಗಿದ್ರೆ ಅದನ್ನ ಸರಿ ಮಾಡ್ಕೊಳ್ಳಕ್ಕೆ ನೀವು ಅವರಿಗೆ ಗೈಡ್ ಮಾಡಬೇಕು ಅಂತ ಹೇಳಿ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಥವಾ ಒಂದು ವೇಳೆ ತಪ್ಪಾಗಿ ಸೈನ್ ಬಿಟ್ಟು ಹೋಗಿದ್ರೆ ಅಥವಾ ಬೇರೆ ಏನಾದರೂ ಕಡತದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗಿದ್ರೆ ಅದನ್ನ ಕರೆಸ್ಕೊಂಡು ಅವರನ್ನ ಅದನ್ನ ನೀವೇ ಸರಿ ಮಾಡಿ ಸೆಟ್ರೇಟ್ ಮಾಡಿ ಅವರಿಗೆ ಕೂಡಲೇ ನಿರಂತರವಾಗಿ ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ನನ್ನ ತಾಲೂಕು ಸಿಬ್ಬಂದಿ ತಾಲೂಕು ಕಚೇರಿ ಸಿಬ್ಬಂದಿಗಳನ್ನು ಕರ್ಕೊಂಡು ತಹಸೀಲ್ದಾರ್ ನಾವು ಎಲ್ಲರೂ ಕೂಡ ಮತ್ತೆ ಈ ಸೊತ್ತು ಮಾಡ್ತಕ್ಕಂಥದ್ದು ವಿಡಿಯೋ ಪಂಚಾಯತಿ ಕಚೇರಿ ಅವ್ರನ್ನೂ ಕೂರಿಸ್ಕೊಂಡು ಕಚೇರಿಗಳಲ್ಲೇ ಪಂಚಾಯತಿ ಕಚೇರಿಗಳಲ್ಲೇ ಇಡೀ ದಿನ ಆಗಲಿ ನಾನು ಆ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಮತ್ತು ಮನೆಗಳನ್ನು ಲೋನ್ ಇರ್ತದೆ ಮತ್ತು ಈ ಸೊತ್ತುಗಳಿರ್ತದೆ ಖಾತೆ ಮಾಡ್ತಕ್ಕಂಥದ್ದು ಕೂಡ ಅಲ್ಲೂ ಇದೆ ಪಂಚಾಯತಿನಲ್ಲಿ ಅದೆಲ್ಲವನ್ನು ಕೂಡ ಇತ್ಯರ್ಥ ಮಾಡೋದಕ್ಕೆ ನಾನು ಪಂಚಾಯತಿ ಮಟ್ಟದಲ್ಲೇ ತಾಲೂಕು ಕಚೇರಿಯ ದುರಾಡಳಿತದ ಬಗ್ಗೆ ದೂರುಗಳ ಮಹಾಪೂರವೇ ಹರಿದು ಬಂತು. ಖಾತೆ ಬದಲಾವಣೆಗೆ ಸಂಬಂಧಿಸಿದಂತೆ ಕುಟುಂಬವೊಂದನ್ನು 2 ವರ್ಷಗಳಿಂದ ಅಲಸುತ್ತಿರುವ ಅಧಿಕಾರಿಗಳನ್ನು ಶಾಸಕರು ತರಾಟೆಗೆ ತೆಗೆದುಕೊಂಡರು. ನೋಟಿಸ್ 2 ವರ್ಷದಿಂದ ಇದರಲ್ಲಿ ಇಟ್ಟಿರೋ ಕಾರಣ ಏನು? ಇದು ಒಂದು ವೇಳೆ ಸಮಸ್ಯೆ ಇದ್ದರೆ ತಿದ್ಕೊಳ್ಳಿ ಮಾಡಿ ಅಂತ ಅವ್ರಿಗೆ ಕ್ರಿಯೇಟ್ ಮಾಡಿ. ಇಲ್ವಾ ಇದು ಆಗೋದೇ ಇಲ್ಲ ಅಂದರೆ ಹಿಂಬರ ಕೊಡ್ಬೇಕು. 2 ವರ್ಷದಿಂದ ನೀವು ಇಲ್ಲೇ ಇಟ್ಟಿರೋಕ್ಕೆ ಏನು ಕಾರಣ ಇತ್ತು ಅಂತ ಕಾರಣ ತಿಳಿಸಿ ನೋಟಿಸ್ ಕೊಡ್ತೀನಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಮೌಳಿ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೃಷಿಕ ಲಯನ್ಸ್ ಸಂಸ್ಥೆ, ನಂಜಮ್ಮ ಮೋಟೆಗೌಡ ಚಾರಿಟಬಲ್ ಟ್ರಸ್ಟ್ ಇವರ ಆಶ್ರಯದಲ್ಲಿ ನಗರದ ಕಾಳೇಗೌಡ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಗೀತ ಗಾಯನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಾಲೆಗೆ ದಾಖಲಾದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ವಿದ್ಯೆಯು ಸಂಸ್ಕಾರ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಶಾಲೆಯ ಒಂದು ಶಕ್ತಿಯುತ ವಿದ್ಯಾರ್ಥಿಗಳಾಗಿ ನೀವು ಮಾರ್ಪಾಡಬೇಕು ಅಂತಕ್ಕಂಥದ್ದು ನನ್ನ ಸದಾಶಯ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ ಎಸ್ ರಾಜೂರವರನ್ನ ನಾನು ನೆನ್ಕೊಳ್ಬೇಕು. ಕಾರಣ ಪ್ರತಿ ವಾರ್ಷಿಕ ಶಾಲೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಖುದ್ದಾಗಿ ನಿಂತು ಶಾಲೆಯ ಆಟೋಗಳನ್ನು ಗಮನಿಸಿ ಅವರು ಅಡ್ಮಿಷನ್ ಮಾಡ್ತಾ ಇದ್ರು. ಆ ಒಂದು ಕೊರತೆ ನಮ್ಮ ಸದಾ ಕಾಡ್ತದೆ. ಅವರ ಒಂದು ಆತ್ಮಕ್ಕೆ ಒಂದು ಸದ್ಗತಿ ದೊರೆಯಲಿ, ಅವರು ನೆನಪು ನಮ್ಮಲ್ಲಿ ವಿಶಾಲವಾಗಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ವಿದ್ಯೆ ಅಂತಕ್ಕಂಥದ್ದು ಮನುಷ್ಯರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತದೆ, ನಮಗೆ ಸಂಸಾರವನ್ನು ಕೊಡ್ತದೆ, ಆತ್ಮವಿಶ್ವಾಸವನ್ನು ಧೈರ್ಯ ಸ್ಥೈರ್ಯವನ್ನು ವಿದ್ಯೆ ನಮಗೆ ಕೊಡ್ತದೆ. ವಿದ್ಯೆ ಒಬ್ಬ ವ್ಯಕ್ತಿಯ ಬಾಳಿನಲ್ಲಿ ಪೂರ್ಣವಾಗಿ ಪ್ರೇರಣಾ ಶಕ್ತಿಯಾಗಿ ಮುಂದೆ ನೀವೆಲ್ಲ ಭಾರತ ದೇಶದ ಪ್ರಬುದ್ಧ ಪ್ರಜೆಗಳಾಗಿ ರಾಷ್ಟ್ರದ ಎಲ್ಲ ಜವಾಬ್ದಾರಿಗಳಿಗೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳಾಗಿ ಮಾರ್ಪಾಡಬೇಕಾದ್ರೆ ವಿದ್ಯೆ ಬಹಳಷ್ಟು ಅವಶ್ಯಕ ಇರ್ತಕ್ಕಂಥದ್ದು. ತಾವು ಒಂದನ್ನು ಮನನ ಮಾಡಿಕೊಳ್ಬೇಕು, ನಮ್ಮ ಭವಿಷ್ಯ ನಮ್ಮ. ಲಯನ್ ಕೆಟಿ ಹನುಮಂತು ಮಾತನಾಡಿ, ಇಂದು ಶಿಕ್ಷಣ ಮನೆ ಬಾಗಿಲಿಗೆ ಬರುತ್ತಿದ್ದು ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಮುಖ್ಯವಾದ ವಿಚಾರ ಅಂತಂದ್ರೆ, ನಾವೆಲ್ಲ ಓದುವಾಗ ಒಂದು ಪುಸ್ತಕ ಪೆನ್ನು ಕೊಡೋರು ಕೂಡ ಸಿಕ್ಕಿರಲಿಲ್ಲ. ಬಹಳ ಒಂದೊಂದು ಹೈಸ್ಕೂಲ್ಗೆ ಏನಾದ್ರು ಹೋಗ್ಬೇಕಾದ್ರೆ 5 ಕಿಲೋಮೀಟರ್ 6 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಇತ್ತು. ಇವತ್ತು ಆಗಿಲ್ಲ, ಈ ಮನೆ ಬಾಗಿಲಿಗೆ ಸ್ಕೂಲ್ ಇದೆ, 4 ಹೆಜ್ಜೆ ಹಾಕಿದ್ರೆ ಸ್ಕೂಲ್ ಸಿಗುತ್ತೆ. ಆಮೇಲೆ ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಸಾಕಷ್ಟು ಸವಲತ್ತುಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಹಣ ಇಲ್ಲ ಅಂತೇಳಿ ಯಾರು ಓದಿ ನಿಲ್ಲಿಸಬಾರ್ದು ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತಿದೆ ಅಲ್ವಾ. ಈಗ ಇವೆಲ್ಲವನ್ನು ಕೂಡ ಒಂದು 5 ನಿಮಿಷ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ.
ಒಂದು ನಾವೆಲ್ಲರೂ ಕೂಡ ಈ ಒಂದು ಸವಲತ್ತುಗಳನ್ನು ಸದುಪಯೋಗವನ್ನು ಪಡಿಸ್ಕೊಂಡು ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಬರುವಂಥ ಕೆಲಸವನ್ನು ಮಾಡಬೇಕು. ಹಿಂದೆಲ್ಲ ಏನಾಗಿತ್ತು ಅಂತಂದರೆ ಶಿಕ್ಷಣ ಅಂದರೆ ಜ್ಞಾನ ಸಂಪಾದನೆಯ ಮಾರ್ಗ ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊಡ್ತಿದ್ರು. ಈಗೇನಾಗಿದೆ ನಾವು ಅಂದರೆ ಅದಕ್ಕೆ ತದ್ವಿರುದ್ಧ ಹಣ ಸಂಪಾದನೆಗೆ ವಿದ್ಯೆ ಒಂದು ಮಾರ್ಗ ಅನ್ನುವಂಥ ಒಂದು ಬೀಜವನ್ನು ಎಲ್ಲ ಮಕ್ಕಳ ಒಂದು ಮೆದುಳಿನಲ್ಲಿ ಬಿತ್ತುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ತಿಳ್ಕೊಳ್ಳಿ, ನಿಜವಾಗ್ಲೂ ಕೂಡ ವಿದ್ಯೆ ಅನ್ನತಕ್ಕಂಥದ್ದು. ನಂತರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಸಂತೆ ಕಸಲಗೆರೆ ಬಸವರಾಜು ಮತ್ತು ತಂಡದವರು ಗೀತಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಕುಮಾರ್, ನಾಗರತ್ನ, ಡಾಕ್ಟರ್ ಶ್ರೀಧರ್, ಲಯನ್, ಸುರೇಶ್ ಹಾಜರಿದ್ದರು. ಕಳೆದ 5-6 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ನಾರಾಯಣಗೌಡ ಚಾಲನೆ ನೀಡಿದರು. ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸಮ್ಮಿಶ್ರ ಸರ್ಕಾರ ಬಂದ ನಂತರ ಸಾರಿಗೆ ಸಚಿವರಿಗೆ ಮನವಿ ಮಾಡಿ ಅವಶ್ಯಕ ಅನುದಾನ ಪಡೆದು ಕಾಮಗಾರಿ ನೆರವೇರಿಸಲಾಗುತ್ತಿದೆ ಎಂದರು. ನಾಮನೀಕರಣ ಆಗಿಲ್ಲ ತುಂಬ, ಏಕೆಂತಂದರೆ ನಾವೇ ಎಷ್ಟೋ ಸಾರಿ ಈ ಬಸ್ ಸ್ಟ್ಯಾಂಡಲ್ಲಿ ನಿಂತಿರುವಂಥ ಸಂದರ್ಭದಲ್ಲಿ ಬಸ್ಸಿನ ಟೈರ್ಗೆ ಕಲ್ಲು ಸಿಕ್ಕಿ ಹಾರುವಂಥ ದಿನಗಳನ್ನು ನೋಡಿದ್ದು. ಅದು ಈ ದಿನ ನಮ್ಮ ಸರ್ಕಾರ ಬಂದಮೇಲೆ ಆ ಕೆಲಸ ನೆರವೇರ್ತಿದೆ. ತಮ್ಮಣ್ಣ ಸಾಹೇಬ್ರ ಹತ್ರ, ನಮ್ಮ ಟ್ರಾನ್ಸ್ಫಾರ್ಮರ್ ಹತ್ರ 16 ಸಾರಿ ಹೋಗಿ ಯೋಜನೆಗಳನ್ನು ಅಪ್ರೂವ್. ಈ ಸಂದರ್ಭದಲ್ಲಿ ಮಹದೇವಮ್ಮ, ಜಯರಾಮಣ್ಣ, ಯಜಾಜ್ ಪಾಸ, ಪ್ರಭಾಕರ್, ತಮ್ಮಣ್ಣ, ಚಂದ್ರೇಗೌಡ, ಗಣೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗೊನೆ ಬಿಟ್ಟ ಬಾಳೆ ಗಿಡಗಳನ್ನು ತಿಂದು ಕಟಾವಿಗೆ ಬಂದಿದ್ದ ರಾಗಿ ಬೆಳೆಯನ್ನು ಆನೆಗಳು ನಾಶ ಮಾಡಿರುವ ಘಟನೆ ಹಲಗೂರು ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಬಸವರಾಜುರವರ ಜಮೀನಿನಲ್ಲಿ 1 ಎಕರೆ ಬಾಳೆ ಬೆಳೆಯನ್ನು ಬೆಳೆದಿದ್ದು ಇತ್ತೀಚೆಗಷ್ಟೇ ಗೊನೆಯಲ್ಲಿ ಕಾಯಿ ಬಿಟ್ಟಿತ್ತು. ತಡರಾತ್ರಿ ಆನೆಗಳು ಗಿಡವನ್ನು ಮುರಿದು ತಿಂದು ಹಾಕಿವೆ ಹಾಗೂ 20 ಗುಂಟೆ ಜಮೀನಿನಲ್ಲಿ ಕಟಾವಿಗೆ ಬಂದಿದ್ದ ರಾಗಿಯನ್ನು ದಾಂದಲೆ ಮಾಡಿ ನಾಶ ಮಾಡಿವೆ. ಈ ಸಂಬಂಧ ಅರಣ್ಯ ಇಲಾಖೆಗೆ ದೂರು ನೀಡಿದ್ದು ನನಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಜಮೀನಿನ ಮಾಲೀಕ ಬಸವರಾಜು ಆಗ್ರಹಿಸಿದರು. ಮಳವಳ್ಳಿ ತಾಲೂಕು ಊರೋಬ್ಳಿ ಮಂಡ್ಯ ಜಿಲ್ಲೆಯವರು. ಮುಂಗಾರಿಗೆ ನೈಟ್ ಬಂದು ಆನೆ, ಬಾಳೆ, ರಾಗಿ ಎಲ್ಲನೂ ಮೇದು ಎಲ್ಲನೂ ಇಲ್ಲಿ ಏರ್ತಾಗ್ಬಿಟ್ಟು ಹೋಗದೆ ಇದನ್ನು ನಾವು ಯಾರ ಹತ್ರ ಹಾಕೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ದೂರು ಕೊಟ್ಟಿವಿ. ಆದಷ್ಟು ಪರಿಹಾರ ಮಾಡಿಕೊಡಿ. ಕೃಷ್ಣರಾಜಪೇಟೆ ತಾಲೂಕಿನ ಪ್ರಗತಿಪರ ರೈತರು ಹಾಗೂ ಹಾಲು ಉತ್ಪಾದಕರಿಗೆ ಪಶುಸಂಗೋಪನಾ ಇಲಾಖೆಯ ವತಿಯಿಂದ ನೀಡುವ ಮೇವು ಕತ್ತರಿಸುವ ಯಂತ್ರವನ್ನು ಶಾಸಕ ನಾರಾಯಣಗೌಡ ಪಟ್ಟಣದ ಪಶು ಆಸ್ಪತ್ರೆಯ ಆವರಣದಲ್ಲಿ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೈನುಗಾರಿಕೆ ಗ್ರಾಮೀಣ ಜನರ ಮುಖ್ಯ ಉಪಕಸುಬಾಗಿದ್ದು ಆರ್ಥಿಕ ಸ್ವಾವಲಂಬನೆಗೆ ಸಂಜೀವಿನಿಯಾಗಿದೆ. ರೈತ ಮಹಿಳೆಯರೂ ಸಹ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡು ಸರ್ಕಾರದಿಂದ ದೊರೆಯುವ ಸೌಲಭ್ಯವನ್ನು ಉಳಿಸಿಕೊಂಡು ಆರ್ಥಿಕ ಪ್ರಗತಿ ಸಾಧಿಸಬೇಕೆಂದು ಕರೆ ನೀಡಿದರು. ಬೆಳಗ್ಗೆ ಎದ್ದು ನಮಗಿಂತ ಮುಂಚೆ 4 ಗಂಟೆಗೆ ಹೇಳಬೇಕು ಅನ್ನೋಂಗೆ ಕಾಣುತ್ತೆ. 4 ಗಂಟೆಗೆ ಹೆಣ್ಮಕ್ಳುಗಳು ಎದ್ದು ಅದನ್ನೆಲ್ಲ ಕೊಟ್ಟಿಗೆ ಎಲ್ಲನೂ ತೊಳೆದು ಕಸ ಎಲ್ಲನೂ ಹೊರಗಡೆ ತೆಗೆದು ಹಾಲನ್ನು ಕರೆದು ಅದು ಡೈರಿಗೆ ಹಾಕಬೇಕು ಅಂದರೆ ಡೈರಿಗೆ ಹಾಕೋ ಟೈಮ್ನಲ್ಲಿ ನಮ್ಮಣ್ಣ ಖಾಲಿ ತೂಗುಡಿಸ್ಕೊಂಡು ಎದ್ದು ಬರ್ಬೋದು ಅಷ್ಟೆ. ಇಲ್ಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತೀವಿ. ಇದು ಜಾಸ್ತಿ ಹೆಣ್ಮಕ್ಳಿಗೆ ನಾವು ಒಂದನೇ ಅಭಿನಂದನೆಯನ್ನು ಹೇಳಬೇಕು. ತಾಯಂದಿರು ಪಡೋತಂಥ ಕಷ್ಟ, ಹಾಲನ್ನು ಕರೆದು ಸಾಕಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರಲ್ಲ ನಮ್ಮ ತಾಲೂಕಿನಲ್ಲಿ, ಇಡೀ ಜಿಲ್ಲೆಗೆ ಹೆಚ್ಚಿನ ಹಾಲು ನಮ್ಮ ತಾಲೂಕಿನಲ್ಲಿ ಹೋಗ್ತಾ ಇದೆ ಅಂತ ನನಗೆ ವಿಷಯ ಗೊತ್ತಾಗಿದೆ. ಅದು ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತದೆ. ನನ್ನ ತಾಲೂಕಿನಲ್ಲಿ, ನಾನು ಹುಟ್ಟು ಬೆಳೆದಂಥ ತಾಲೂಕಿನಲ್ಲಿ ಇಡೀ ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚಿನ 100,000 ಲೀಟ್ರ್ ಹಾಲನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಜಿಲ್ಲೆಗೆ ನಾವು ಒಂದು ಹೆಮ್ಮೆ ಬರುವಂಥ ಒಂದು ಗೌರವ ಬರುವಂಥ ಕೆಲಸಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಜಾನಕಿ ರಾಮ್, ಡಾಕ್ಟರ್ ದೇವರಾಜು,
ಶಂಕರ್, ಚಿದಂಬರ, ಸ್ವಾಮಿಯಾನ ತಿಮ್ಮೇಗೌಡ, ಲೋಕೇಶ್, ನಂಜುಂಡ ಹಾಜರಿದ್ದರು. ಪಾಂಡವಪುರ ತಾಲೂಕು ಶಾಖೆಯ ರಾಜ್ಯ ಸರ್ಕಾರಿ ಸಂಘದ ಚುನಾವಣೆಯಲ್ಲಿ ಗಡ್ಡ ಚಂದ್ರಶೇಖರ್ ಹಾಗೂ ಮಲ್ಲಿಕಾರ್ಜುನೇಗೌಡರ ತಂಡ ಭರ್ಜರಿ ಗೆಲುವು ಸಾಧಿಸಿದೆ. ಪಟ್ಟಣದಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು ಗಡ್ಡ ಚಂದ್ರಶೇಖರ್ ಮತ್ತು ಮಲ್ಲಿಕಾರ್ಜುನೇಗೌಡರ ತಂಡದ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿಭಾಗದಿಂದ ಕೆ ಯುವರಾಜು ಮತ್ತು ಎಂಬಿ ಕರುಣಾಕರ್ ಜಯದ ನಗೆ ಬೀರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುನಾವಣೆ, ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಅವರ ಒಂದು ನೇತೃತ್ವದಲ್ಲಿ ನಾವು ಮತ್ತು ನಮ್ಮ ಮಲ್ಲಿಕಾರ್ಜುನಗೌಡರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಸ್ಪರ್ಧೆಯನ್ನು ಮಾಡಿದ್ವಿ. ಅದರಲ್ಲಿ ಒಂದು ನಮಗೆ ನಮ್ಮ ತಂಡಕ್ಕೆ ಎರಡು ಮತ್ತು ಇನ್ನೊಂದು ತಂಡಕ್ಕೆ ಒಂದು ಜಯ ಆಗಿದೆ. ಆದರೆ ಈ ಜಯ ಇದೊಂದು ಕಡಿಮೆ ಜಯ ಅಲ್ಲ, ಅದೊಂದು ಅವಿಸ್ಮರಣೀಯವಾದಂಥ ಜಯ. ಯಾಕೆಂತ ಹೇಳಿದ್ರೆ ಸೋಲ್ಸೋದಕ್ಕೆ ಎಲ್ಲ ಕೈಗಳು ಒಟ್ಟಾಗಿದ್ದು ಅಂಥದ್ರಲ್ಲಿ ಎಲ್ಲ ಕೂಡ ಇವತ್ತು ಈ ಪ್ರಾಥಮಿಕ ಶಿಕ್ಷಕ ಸಂಘದ ಪಾಂಡುಪುರ ಎಲ್ಲ ಶಿಕ್ಷಕ ಬಂಧುಗಳು ನಮ್ಮನ್ನು ಗೆಲ್ಸೋದಕ್ಕೆ ಪಣ ತೊಟ್ಟು ನಿಂತು ಇವತ್ತು ನಮ್ಮನ್ನ ಗೆಲುವನ್ನು ತುಂಬಿಕೊಟ್ಟಿದ್ದಾರೆ. ಅದರಿಂದ ಅವರೆಲ್ಲರಿಗೂ ಕೂಡ ನಮ್ಮ ತಂಡದ ವತಿಯಿಂದ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಯಾವ ರೀತಿ ನಾವು ಕೆಲಸವನ್ನು ಮಾಡಬೇಕು, ನೌಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದನ್ನು ಕೂಡ ನಾವಿವತ್ತು ಉಳಿದಂತೆ ವಿರೋಧಿ ತಂಡದ SN ಕೆಂಪೇಗೌಡ, ಕಂದಾಯ ಇಲಾಖೆಯ ಸೋಮಶೇಖರ್, ಪಶು ಇಲಾಖೆಯ ಬೆಟ್ಟಯ್ಯ, ಸಮಾಜ ಕಲ್ಯಾಣ ಇಲಾಖೆಯ ಅರುಣ್, ITI ಕಾಲೇಜಿನ ಸಿದ್ದರಾಜು, ಕೃಷ್ಣೇಗೌಡ ಜಯಗಳಿಸಿದ್ದಾರೆ. ಎಲ್ಲ ನೂತನ ನಿರ್ದೇಶಕರಿಗೂ ಚುನಾವಣಾಧಿಕಾರಿ ಡಾಕ್ಟರ್ ರವಿ ನಾಯಕ್ ಪ್ರಮಾಣ ಪತ್ರ ವಿತರಿಸಿದರು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಗಡ್ಡಾ ಚಂದ್ರಶೇಖರ್ ಹಾಗೂ ನೂತನ ನಿರ್ದೇಶಕ ಕೆ ಯುವರಾಜು ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಎಲ್ಲ ಸಮಸ್ತ ಶಿಕ್ಷಕರಿಗೆ ಶಿಕ್ಷಕರದು ಹಾಗೆ ಈ ಗೆಲುವಿನಲ್ಲಿ ನಮ್ಮ ಸಂಘದ ಗೆಲುವಿನಲ್ಲಿ ಪಾತ್ರವಹಿಸಿದಂಥ ಇಡೀ ತಾಲೂಕಿನ ಎಲ್ಲ ಶಿಕ್ಷಕ ಮಿತ್ರರಿಗೆ ಹಾಗೂ ವಿಶೇಷವಾಗಿ ನಮ್ಮ NPS ಶಿಕ್ಷಕ ಬಳಗ ಜೊತೆಗೆ ಕೃಷ್ಣರಾಜಪೇಟೆ ಪುರಸಭೆ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಯಾವುದೇ ಅಡ್ಡದಾರಿ ಹಿಡಿದಿಲ್ಲ, ಶಾಸಕ ನಾರಾಯಣಗೌಡ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಪುರಸಭೆ ಸದಸ್ಯ KC ಮಂಜುನಾಥ್ ಆರೋಪಿಸಿದರು. ಪಟ್ಟಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 10 ಸದಸ್ಯರ ಬಲವನ್ನು ಹೊಂದಿರುವ ಕಾಂಗ್ರೆಸ್ ಪಟ್ಟಣದ ಅಭಿವೃದ್ಧಿಗಾಗಿ ಪಕ್ಷೇತರ ಮತ್ತು BJP ಸದಸ್ಯರ ಬೆಂಬಲ ಪಡೆದು ಅಧಿಕಾರ ಹಿಡಿಯಲು ಪ್ರಯತ್ನಿಸುತ್ತಿದೆ. ಆದರೆ ಪುರಸಭೆಯ ಮಾಜಿ ಅಧ್ಯಕ್ಷ KB ಮಹೇಶ್, ಮಾಜಿ ಶಾಸಕ KB ಚಂದ್ರಶೇಖರ್ ಅವರ ಪುತ್ರ ಡಾಕ್ಟರ್ KC ಶ್ರೀಕಾಂತ್ ಅವರ ಮೇಲೆ JDS ಸದಸ್ಯರಿಂದ ಸುಳ್ಳು ದೂರು ಕೊಡಿಸಿ ಪೊಲೀಸರ ಮೇಲೆ ಒತ್ತಡ ಹಾಕಿ FIR ದಾಖಲು ಮಾಡಿಸಿದ್ದಾರೆ ಎಂದರು. ಜನ ಅವರುಗಳಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ ಆಮಿಷ ಮಾಡ್ತಕ್ಕಂಥವ್ರು JDS ಪಕ್ಷದವರು. ಆದರೆ ವಿನಾಕಾರಣ FIR ಮಾಡೋದು ಎಷ್ಟು ಸರಿ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು. ಇಷ್ಟು ದಿವಸದ ರಾಜಕಾರಣದಲ್ಲಿ ಪುರಸಭೆ ಇತಿಹಾಸದಲ್ಲಿ ಒಬ್ಬರು ಕೂಡ FIR ಮಾಡಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ JDS ಪಕ್ಷದವರು, ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ನಡೀತಾ ಇರಬೇಕಾದ್ರೆ ಇಂಥ ಸಮಯದಲ್ಲಿ ಅವರು FIR ಮಾಡಿ ನಡವಳಿಕೆ ನಡ್ಕೋತಾ ಇರೋದು ತೀರಾ ಹೀನಾಯ ಸ್ಥಿತಿ ಬಂದಿದ್ದಾರೆ ಅವರು. ಇದನ್ನು ದಯಮಾಡಿ ಬಿಡಬೇಕು. ಅವರು ಏನಾದರೂ ಪ್ರೂಫ್ ಇದ್ರೆ ಪ್ರೂವ್ ಮಾಡಲಿ. ಈಗ ಫೋನ್ ಮಾಡಿ ಮಾತಾಡಿ ಕೇಳ್ತಿರ್ತಕ್ಕಂಥವ್ರು JDS ಪಕ್ಷ ನಮ್ಮ ಪಕ್ಷದವ್ರು ಕೇಳ್ತಾ ಇದ್ರೆ ನಾವುಗಳು FIR ಮಾಡೋದು ಬೇಡ. ಆ ಚಿಂತೆ ತಲೆನೇ ಕೆಡಿಸ್ಕೊಳ್ಳೋ, ಯಾಕೆಂದ್ರೆ ಕಾಮನ್ನು ಈಗ JDS ಪಕ್ಷದವ್ರನ್ನ ಕಾಂಗ್ರೆಸ್ ಅವ್ರು ಕೇಳೋದು ಅಧಿಕಾರಕ್ಕೋಸ್ಕರ ಇದು ಸರ್ವೇ ಸಾಮಾನ್ಯ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಇವರು ಏನು ಕೇಳಿದೆ ಅಂತ ಅವ್ರನ್ನ ಹೋಗ್ಬಿಟ್ಟು ಕೇಸ್ ಮಾಡೋಂಥದ್ದು ದಯಮಾಡಿ ತಪ್ಪು, ನಿಲ್ಲಿಸಿ ಅಂತ ಹೇಳ್ತಾ. ಮತ್ತು ನಮ್ಮಲ್ಲಿ ಈಗ ಜನ ನಮ್ಮನ್ನ ಆಸೆ ಕಳಿಸಿರೋದು ನೀವು ಸ್ಟೇಷನ್ಗೆ ಹೋಗಿ ಹೊಡೆದಾಡಿ ಅಂತ ಅಲ್ಲ. ನಮ್ಮನ್ನು ಇವತ್ತು ಪಟ್ಟಣದಲ್ಲಿ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಲೋಕಾಯುಕ್ತ ಕೇಸ್ ಇದೆ, ಅದನ್ನ ಏನಾದ್ರು ಮಾಡಿ ತೀರ್ಮಾನ ಮಾಡಿ ಜನಗಳಿಗೆ. 6 ವರ್ಷದ ಅವಧಿಯಲ್ಲಿ ಶಾಸಕರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಕಮಿಷನ್ ವ್ಯವಹಾರ ನಡೆಸಿಕೊಂಡು ಬೆಂಗಳೂರು ಮತ್ತು ಮುಂಬೈಗೆ ಓಡಾಡಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಾವು ಆ ತರ ರಾಜಕಾರಣ ನಾವು ಮಾಡೋದಿಲ್ಲ. ಜನ ಹೇಳ್ತಾವ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೊಳ್ಳೆ ಜನ ಗೆದ್ದವ್ರೆ, ಜನಗಳ ಬಾಯಿ ಬಂದಿದೆ. ಅದು ತಡ್ಕೊಳಕ್ ಆಯ್ತಲ್ಲ ನಾರಾಯಣಗೌಡಗೆ. ಮೊದಲು ಈ ನಿಂತವಲ್ಲ, ಈ ಒಳಚರಂಡಿ ಪಾಳಚರಂಡಿ ರಸ್ತೆ ಅಭಿವೃದ್ಧಿಗಳು, ಪಾರ್ಕ್ ಅಭಿವೃದ್ಧಿ, ಈ ಗೊಂದಲಗಳಾಗವಲ್ಲ, ಇದು ಮಾಡಿ ಒಳ್ಳೆ ಅಧಿಕಾರಿ ತಂದು ಕೊಡ್ಲಿ ಮೊದಲು, ಆ ಕೆಲಸ ಮಾಡಲಿ. ಆಗ್ಬಿಟ್ಬಿಟ್ಟು ಸುಮ್ಮನೆ ಗೊಂದಲ ಮಾಡಿಕೊಂಡು ಟೀಕೆ ಮಾಡಿಕೊಂಡು ಅಧಿಕಾರ ಆದಿ ಅಂದ್ಬಿಟ್ಟು SP IGO ಫೋನ್ ತಗೊಂಡು ಮಾತಾಡೋದಲ್ಲ. ಈ ಜನ ರೊಚ್ಚಿದ್ರೆ
ಬೇರೆ ತರ ಪ್ರತಿಭಟನೆ ಮಾಡೋದೆಲ್ಲ ಬುದ್ಧಿ ಕಲಿಸ್ತಾರೆ. ಶಾಂತಿ ಶಾಂತಿಯುತವಾಗಿರ್ಬೇಕು ಈ ಪಟ್ಟಣ, ಒಳ್ಳೆ ಕೆಲಸ ಮಾಡಬೇಕು. ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಕೆ ಬಿ ಚಂದ್ರಶೇಖರ್ ನಾಯಕತ್ವದ ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಗೆ ಅಧಿಕಾರ ಸಿಕ್ತದೆ ನಾವು ಮಾಡ್ತೀವಿ. ಬರ್ತಾರೆ, ಬರೋರು ಬೇಡ ಅನ್ನಕಾಯ್ತದ? ಗೋಷ್ಠಿಯಲ್ಲಿ ಕೆಬಿ ಮಹೇಶ್, ಪ್ರೇಮಕುಮಾರ್, ಕುಮಾರ್ ಬೇಗಂ ಸಲ್ಲು, ಪ್ರವೀಣ್ ಕುಮಾರ್ ಸೇರಿದಂತೆ 10 ಜನ ಪುರಸಭೆ ಸದಸ್ಯರು ಹಾಜರಿದ್ದರು. ಪಾಂಡವಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜುರವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಉಪವಿಭಾಗಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಾರಂಭವಾದ ಸಭೆಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಸಭೆಯ ಆರಂಭದಲ್ಲಿ ಫೋಟೋ ವಿಡಿಯೋ ತೆಗೆಯಲು ಅವಕಾಶ ನೀಡಿ ಸಭೆ ಮುಗಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ವಿವರಗಳನ್ನು ನೀಡುವುದಾಗಿ ಪ್ರಕಟಿಸಲಾಯಿತು. ಸಭೆಯ ನಂತರ ಮಾತನಾಡಿದ ಸಚಿವ ಪುಟ್ಟರಾಜು, ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ 8,657 ಕೋಟಿ ಮಂಜೂರು ಮಾಡಲಾಗಿದೆ. ಅದರಲ್ಲಿ 1,500 ಕೋಟಿ ರೂಗಳನ್ನು ತಾಲೂಕಿನ ಅಭಿವೃದ್ಧಿಗೆ ಮೀಸಲಿಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಈ 27 ಕಳೆದ 27ನೇ ತಾರೀಕು ನೀತಿ ಸಂಹಿತೆ ಮುಗಿದಿದೆ. ಕ್ಯಾಬಿನೆಟ್ ತರಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಕಾರ್ಯಕ್ರಮ ತರ್ತಾ ಇದ್ದೀವಿ. ಅದು ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಆಗಬೇಕು. ಆದ ತಕ್ಷಣ ಅದು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದಂತ ಪಾಂಡವಪುರ ಸಕ್ಕರೆ ಕಾರ್ಖಾನೆ, ಕೆಆರ್ನಗರ ಚಾಲಕ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಎರಡನ್ನೂ ಖಾಸಗಿಯವರಿಗೆ ಕೊಟ್ಟು ಪ್ರಾರಂಭ ಮಾಡಲಿಕ್ಕೆ ಕ್ರಮ ಸರ್ಕಾರ ತಗೊಳ್ಳಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿಕೊಂಡಿದೆ. ಸರಿಗೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಅದರ ಪ್ರಕಾರ ಬಹಳ ವಿಶೇಷವಾಗಿ ಮೈಸೂರಿನ ಬರ್ತಕ್ಕಂಥ ಇರ್ವಿನ್ ರಸ್ತೆ ರೀತಿಯಲ್ಲಿ ಲೈಟ್ ಸೆಟಪ್, ರಸ್ತೆ ಅಗಲೀಕರಣ ಆ ಸ್ಟ್ಯಾಂಡರ್ಡ್ಗೆ ರಸ್ತೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿಕೊಂಡಿದ್ದೀವಿ. ಸಾರ್ವಜನಿಕರಿಗೆ ಯಾವ ರೀತಿಯೂ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡಿಕೊಡ್ತೀವಿ. ಎರಡು ಮೂರು ತಿಂಗಳಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಮಳವಳ್ಳಿ ಪಟ್ಟಣದಲ್ಲಿ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಅವರ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳು ಶಾಲಾ ಮಕ್ಕಳಿಗೆ ಹಾಗೂ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸುವ ಮೂಲಕ ಆಚರಿಸಿದರು. ಪಟ್ಟಣದ ಕೋಟೆ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಮುಖಂಡರು ಪಕ್ಕದಲ್ಲೇ ಇದ್ದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹಾಲು ವಿತರಿಸಿದರು. ನಂತರ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಹಾಗೇನೆ ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚುವಂತ ಕಾರ್ಯಕ್ರಮಗಳನ್ನ ಏರ್ಪಡಿಸ್ಕೊಂಡಿದ್ದೀವಿ. ಇವತ್ತು ಏನು ಸಹಕಾರ ಸಚಿವರಾಗಿ ಈ ಸಂದರ್ಭದಲ್ಲಿ ಮಲ್ಲೇಗೌಡ, ಶ್ರೀಧರ್, ದೊಡ್ಡಯ್ಯ, ನಾಗರತ್ನಮ್ಮ, ಪ್ರಶಾಂತ್, ನಾರಾಯಣ್, ಮಹೇಶ್ ಇದ್ದರು. ಗುಂಡ್ಲುಪೇಟೆ ತಾಲೂಕಿನ ಶ್ಯಾನಾಡ್ರ ಗ್ರಾಮದ ದಲಿತ ಯುವಕ ಪ್ರತಾಪ್ ಮೇಲಿನ ಹಲ್ಲೆ ಮತ್ತು ಬೆತ್ತಲೆ ಮೆರವಣಿಗೆಯನ್ನು ಖಂಡಿಸಿ ಮಳವಳ್ಳಿ ತಾಲೂಕು ಬೆಳಕವಾಡಿ ಗ್ರಾಮದಲ್ಲಿ ಅಂಬೇಡ್ಕರ್ ಯುವಕ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಬೆಳಕವಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮುಂದೆ ಮಾನವ ಸರಪಳಿ ನಿರ್ಮಿಸಿ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ಮಹದೇವಸ್ವಾಮಿ, ದಲಿತರು ವಿದ್ಯಾವಂತರಾಗಿದ್ದರೂ ಸಮಾನತೆ ದೊರೆತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನಾದರೂ ದಲಿತರು ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಬಹಳ ವಿಷಾದನೀಯ ಮತ್ತು ಖಂಡನೀಯವಾಗಿರ್ತಕ್ಕಂತಹದ್ದು. ಹೆಣ್ಣು ಮಕ್ಕಳು ಒಂದು ಒಳ್ಳೆ ಸೀರೆ ಹಾಕೊಂಡ್ರೆ ಹಳ್ಳಿಯಲ್ಲಿ ಹಲೆ ನಡೆಯುತ್ತೆ, ದಲಿತರ ಮಕ್ಕಳು ಚಪ್ಪಲಿ ಹಾಕೊಂಡ್ರೆ ಹಲೆ ನಡೀತದೆ, ದಲಿತ ಮಕ್ಕಳು ಸೀನಿದ್ರೂ ಹಲೆ ಆಗ್ತದೆ, ದಲಿತರು ನಕ್ಕರು ಹಲೆ ಆಗ್ತದೆ. ನೋಡಿ ಇಲ್ಲಿ ಒಂದು ಪ್ರಕರಣಗಳು ನಿಮಗೆ ಗೊತ್ತಾ ಇದೆ. ಎಂತ ಗುಂಡ್ಲುಪೇಟೆಯಲ್ಲಿ ಶಾಂಡ್ರ ಹಳ್ಳಿಯಲ್ಲಿ ಒಬ್ಬ IAS ಮಾಡಬೇಕು ಅನ್ನೋ ಒಂದು ಅಧಮ್ಯ ಉತ್ಸಾಹ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಯುವಕ, ಪ್ರತಾಪ್ ಅನ್ನುವಂಥ ಒಬ್ಬ ಯುವಕ, ಅವನು ಮಾಡಿದ್ದಾದ್ರೂ ಏನು, IAS ಪರೀಕ್ಷೆ ಬರೆಯೋಕ್ಕೆ ಹೋದ, ಏನೋ ಕಾರಣಕ್ಕಾಗಿ ಮುಗಿಸ್ಲಿಕ್ಕೆ ಆಗಲಿಲ್ಲ. ಬರ್ತಾ ಇರೋ ಸಂದರ್ಭದಲ್ಲಿ ಮನೆ ದೂರ ಇತ್ತು ಅಂತ ಕಾಣುತ್ತೆ. ಅವನು ಯಾವುದೋ ಒಂದು ದೇವಸ್ಥಾನದ ಹೊರವಲಯದಲ್ಲಿ ಮಲ್ಕೊಳ್ಳೋಣ, ತಾತ್ಕಾಲಿಕವಾಗಿ ಒಂದು ವಿಶ್ರಮಿಸ್ಕೊಳ್ಳೋಣ ಅನ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗೇ ಇಲ್ಲ. ಅವನು ಹೊರಗಡೆ ವಿಶ್ರಮಿಸ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಬೇರೆ ಅಲ್ಲಿರತಕ್ಕಂಥ ಸವರ್ಣೀಯರು ದಲಿತ ಯುವಕನನ್ನು ವಿಚಾರಿಸ್ಬಿಟ್ಟು ಇವನು ಈ ಕೀಳುಜಾತಿಗೆ ಸೇರಿದ ಅಂದ್ಕೊಂಡು ಅವನ ಮೇಲೆ ಹಲ್ಲೆ ನಡೆಯಿರ್ತಕ್ಕಂಥದ್ದು ಮಾತ್ರವಲ್ಲ, ಅವನನ್ನು ಬೆತ್ತಲೆ ಮಾಡ್ತಕ್ಕಂಥದ್ದು ಮಾತ್ರವಲ್ಲ, ಅವನ ಇಡೀ ಸಮುದಾಯದವನ್ನೇ
ಬಹಳ ತೇಜವಧೆ ಮಾಡಿ ಅವನನ್ನು ಖಂಡಿಸ್ತಕ್ಕಂತಹದ್ದು ಮತ್ತು ಅವನ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥವು ನಿಜಕ್ಕೂ ಇವತ್ತು ನಾವು ಈ ದೇಶ ಏನಿದೆ ಇವತ್ತು 21ನೇ ಶತಮಾನದಲ್ಲಿದ್ದೀವಿ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಿದ್ದೀವಿ ನಾವು ಎಂಥ ಕಂಪ್ಯೂಟರ್ ಯುಗದಲ್ಲಿ ಬದುಕ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ಸ್ ಯುಗದಲ್ಲಿ ಇದ್ದೀವಿ ಇಷ್ಟಾದರೂ ಕೂಡ 650,000 ಗ್ರಾಮೀಣ ಪ್ರದೇಶಗಳು ಭಾರತ ದೇಶದಲ್ಲಿದೆ 650,000 ಹಳ್ಳಿಗಳಿದೆ ಪ್ರತಿ ಹಳ್ಳಿಗಳಲ್ಲೂ ದಲಿತರ ಮೇಲೆ ದಲಿತರ ಮಕ್ಕಳ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆದಿರತಕ್ಕಂಥ ನಿಜಕ್ಕೂ ಇದು ಸಹಿಸಿಕೊಳ್ಳ. ಈ ಸಂದರ್ಭದಲ್ಲಿ ಕಾಂತರಾಜು, ಮುದ್ದಪ್ಪ, ಅಂಕರಾಜು, ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳೆಯರ ಸ್ಥಿತಿಗತಿ ಕುರಿತು ಜಿಲ್ಲಾ ಮಟ್ಟದ ಸಂವಾದ, ಮಹಿಳಾ ಏಕೀಕರಣಕ್ಕೆ ಕರೆ, ಗಾಂಧಿ ಭವನದಲ್ಲಿ ಕಾರ್ಯಕ್ರಮ. ಅಪ್ಪ ಅಂದ್ರೆ ಅಮೃತ ಬಿಂದು, ಮಕ್ಕಳ ಬದುಕಿನ ಕೀಲಿಕೈ. ಅಪ್ಪಂದಿರ ದಿನದ ಅಂಗವಾಗಿ ಸ್ವರ್ಣ ಟಿವಿ ವಿಶೇಷ ವರದಿ. ದೇವಸ್ಥಾನ ಅಪವಿತ್ರಗೊಳಿಸಿದ ಘಟನೆ, ಜಾತಿ ನಿಂದನೆ ಮಾಡಿ ಬೆತ್ತಲೆಗೊಳಿಸಿದ ಪ್ರಕರಣ, ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ. ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ಮರುಜೀವ, ಶ್ರೀರಂಗಪಟ್ಟಣದಲ್ಲಿ ಡಿವೈಎಸ್ಪಿ ಗ್ರಾಮ ವಾಸ್ತವ್ಯ, ಜನರ ನೋವಿಗೆ ಸ್ಪಂದನೆ. ಪಾಂಡವಪುರ ತಾಲೂಕು ಪಂಚಾಯಿತಿ ಸಭೆ, ಫ್ರೆಂಚ್ ರಾಕ್ ಶಾಲೆಯ ಮುಖ್ಯ ಶಿಕ್ಷಕನ ಕರ್ಮಕಾಂಡ, ಸ್ವರ್ಣ ಟಿವಿ ಇಂಪ್ಯಾಕ್ಟ್. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.